ಅಂಕಲಿಯ ಗೊಮಟೇಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎನ್ಎ ಮಗ್ದುಂ ಅವರ 65ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನರ್ಸಿಂಗ್ ಪ್ರಾಂಶುಪಾಲರಾದ ಬಿಆರ್ ಸಂಗಪ್ಪಗೌಡ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು ಡಾಕ್ಟರ್ ಎನ್ಎ ಮಗ್ದುಂ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಶುಕ್ರವಾರ ದಿನಾಂಕ 22 ರಂದು ಬೆಳಗ್ಗೆ 8 ಗಂಟೆಗೆ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಹಾಗೂ 9 ಗಂಟೆಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಇತರೆ ಸಾಮಾಜಿಕ ಚಟುವಟಿಕೆಗಳನ್ನು ಜಾರಿಗೊಳಿಸಲಾಗುವುದು ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಎನ್ಎ ಮಗ್ದುಂ ಅವರಿಗೆ ಶುಭ ಹಾರೈಸುವ ವಿಶೇಷ ಸಮಾರಂಭ ಏರ್ಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮಾಜಿ ಶಾಸಕ ಎಸ್ಕೆ ಘಾಟಗೆ ಈರಗೌಡ ಪಾಟೀಲ್ ಅಪ್ಪಾಸಾಹೇಬ್ ಕುಲಗೌಡ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸುರೇಶ್ ಚೌಗುಲೆ ಹಾಜರಾಗುವರು ಎಂದು ತಿಳಿಸಿದರು ಡಾಕ್ಟರ್ ಎನ್ಎ ಮಗ್ದುಂ ಸರ್ ಅವರ 65ನೇ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದರು ಆಗಿರತಕ್ಕಂತ ಪ್ರಕಾಶ್ ಹುಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಮಾಜಿ ಶಾಸಕರಾದಂತ ಎಸ್ಪಿ ಘಾಟಗೆ ಸರ್ ಅವರು ಆಗಮಿಸ್ತಾ ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಈರಗೌಡ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ ಗೊಮಟೇಶ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ಶ್ರೀ ಸುರೇಶ್ ಚೌಗುಲೆ ಅವರು ಆಗಮಿಸ್ತಾ ಇದ್ದಾರೆ ಅಪ್ಪಾಸಾಬನ ಕುಲಗುಡೆ ಅವರು ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ಹರ್ಷವರ್ಧನ್ ಮಗ್ದುಂ ಅವರು ಆಗಮಿಸ್ತಾ ಇದ್ದಾರೆ ಎಲ್ಲ ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಡಾಕ್ಟರ್ ಎನ್ಎ ಮಗ್ದುಂ ಸರ್ ಅವರು ಜುಲೈ 22 ರಂದು 64 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ 65ನೇ ವಸಂತಕ್ಕೆ ಕಾಲಿಡುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮವನ್ನು ಗೊಮಟೆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ 8:30 ರ ಸುಮಾರಿಗೆ ಡಾಕ್ಟರ್ ಎನ್ಎ ಮಗ್ದುಂ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಮತ್ತು ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅದೇ ರೀತಿಯಾಗಿ ಸುಮಾರು 9 ಗಂಟೆಗೆ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 10 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ರಕ್ತದಾನವನ್ನು ಮಾಡಲು ಬಯಸುವಂತ ಎಲ್ಲರೂ ಕೂಡ ಸಂಸ್ಥೆಯ ಸೊಸೈಟಿಯಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸುತ್ತಾ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ಷವಿಡೀ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಎನ್ಎ ಮಗ್ದುಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಗೊಮಟೆ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನ ಅಡಿಯಲ್ಲಿ ವರ್ಷ ಪೂರ್ತಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕೂಡ ಜುಲೈ 22ರಿಂದ ಪ್ರಾರಂಭಿಸಲಾಗುವುದು ಅದರಂತೆ ಇದೆಲ್ಲ ಮುಗಿದ ತಕ್ಷಣ ಸುಮಾರು 12 ಗಂಟೆಗೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪೋಷಕರು ಹಾಗೂ ಸುತ್ತಮುತ್ತಲಿನ ಹಿರಿಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ಎಲ್ಲರಲ್ಲಿ ನಾನು ವಿನಂತಿಸುತ್ತೇನೆ ಈ ಸಂದರ್ಭದಲ್ಲಿ ಡಾಕ್ಟರ್ ಎನ್ಎ ಮಗ್ದುಂ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯರಾದ ಎನ್ಎಸ್ ನಿಡಗುಂದೆ ನರ್ಸಿಂಗ್ ಪ್ರಾಚಾರ್ಯರಾದ ಬಿಆರ್ ಸಂಗಪ್ಪಗೌಡ ಪಾಲಿಟೆಕ್ನಿಕ್ ಪ್ರಾಚಾರ್ಯರಾದ ವಿಎ ಜಾಧವ್ ಫಾರ್ಮಸಿ ಪ್ರಾಚಾರ್ಯರಾದ ವಿಎ ತೊರಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ತೊಂಗುಡಿ ಇವರ ವರದಿ ನಮಸ್ಕಾರ ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ನಾಳೆ ಬರುವ ಶುಕ್ರವಾರ 22/7/2022 ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಖ್ಯಾತ ವೈದ್ಯರು ಈ ಭಾಗದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಎ ಮಗ್ದುಂ ಸರ್ ಅವರ 65ನೆಯ ಹುಟ್ಟುಹಬ್ಬದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಆ ಸದರಿ ಕಾರ್ಯಕ್ರಮದ ಪೂರ್ವ ತಯಾರಿಗಾಗಿ ಈ ಒಂದು ಸಭೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸರಾಂಚಾ ಅಂಚೆ ಶ್ರೀ ಗೊಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದುಂ ಸರ್ ಯಂಚಾ 65ವ್ಯಾ ವಾಢದಿವಸಾನಿಮಿತ್ತ ಏಕ ವಿಶೇಷ ಕಾರ್ಯಕ್ರಮಾಚ ಆಯೋಜನ ಕೇಲೇಲ ಆಹೆ ಫ್ರೀ ಮೆಡಿಕಲ್ ಚೆಕಪ್ ಪೂರ್ಣ ವರ್ಷಭರ ಕರಣ್ಯಾತ ಯೇಣಾರ ಆಹೆ ತರ್ ಸರ್ವ ಗ್ರಾಮಸ್ಥಾನಿ ತ್ಯಾಚಾ ಲಾಭ ಘ್ಯಾವಾ ಅಶೀ ಯಂಚಾ ಶ್ರೀ ಗೊಮಟೇಶ ಎಜುಕೇಶನ್ ಸೊಸೈಟಿ ಸಂಸ್ಥೆಗೆ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದುಂ ಸರ್ ಯಾಂಚಾ 65ವಾ ವಾಢದಿವಸ ಆಮ್ಹಿ 22 ಜುಲೈ ರೋಜಿ ಸಾಜರಾ ಕರತ ಆಹೋತ್ ತ್ಯಾನಿಮಿತ್ತಾನೆ ಆಮ್ಹಿ ವಿವಿಧ ಕಾರ್ಯಕ್ರಮಾಂಚೆ ಆಯೋಜನ ಕೇಲೆ ಆಹೆ ಸಕಾಳಿ 8:30 ಡಾಕ್ಟರ್ ಎನ್ ಎ ಮಗ್ದುಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಯಾ ಠಿಕಾಣಿ ಫಳ ವಾಟ ಪೇಷಂಟ್ಸ್ ತನ್ನ ಫಳ ವಾಟ ಆಮ್ಹಿ ಫಲಾಹಾರ ತಸೆಸ್ ಉಪಹಾರ ದೇಣ್ಯಾತ ಯೇಲ್ ತ್ಯಾನಂತರ ವೃಕ್ಷ
वृक्षारोपणाचा कार्यक्रम होईल. त्यानंतर सकाळी 10 वाजता ब्लड डोनेशन कॅम्प हा डॉक्टरांनी म्हणून आयुर्वेदिक मेडिकल कॉलेजमध्ये आयोजित केला आहे. तरी मी सर्व ग्रामस्थांना, विद्यार्थी संस्थेतील सर्व विद्यार्थी आणि त्यांच्या पालकांना विनंती करते की यामध्ये सर्वांनी सहभागी व्हावे आणि सर्वांनी कार्यात आपला सहभाग असावा. धन्यवाद.